ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಈ ಎಲೆಕ್ಟರಲ್ ಬಾಂಡ್ ಅಥವಾ ಚುನಾವಣಾ ಬಾಂಡ್ ಅನ್ನೋದು ಕೇವಲ ಭ್ರಷ್ಟರಿಗೆ ಅಂತಾನೆ ಇರೋದು ಅನ್ನೋದು ಈಗಾಗಲೇ ಸಾಮಾನ್ಯ ಜನರಿಗೂ ಸಹ ಗೊತ್ತಾಗಿದೆ. ಜನರಿಗೆ ತಾನೇ ಒಳ್ಳೆಯವನು, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಮುಖವಾಡ ಹಾಕ್ಕೊಂಡು ಎಲೆಕ್ಟರಲ್ ಬಾಂಡ್ ಮೂಲಕ ಕೋಟಿಗಟ್ಟಲೆ ಹಣವನ್ನು ಗುಳುಂ ಮಾಡಿದ ಮೋದಿಯವರು ಈಗ ಈ ಎಲೆಕ್ಟರಲ್ ಬಾಂಡ್ ವಿಷಯಕ್ಕೆ ಗಪ್ ಚುಪ್ ಆಗಿದ್ದಾರೆ. ಜನರಿಗೆ ಕಷ್ಟ ಆಗ್ತಾ ಇದ್ದಂಥ ವಿಷಯದ ಬಗ್ಗೆ ಮೋದಿ ಯಾವತ್ತೂ ಮಾತಾಡಿಲ್ಲ, ಅದು ಬೇರೆ ಪ್ರಶ್ನೆ ಬಿಡಿ. ದುಡ್ಡೆಲ್ಲ ನುಂಗಿ ನೀರು ಕುಡಿದು ಸಾಚಾ ರೀತಿ ಬಿಲ್ಡಪ್ ಕೊಡೋ ಮೋದಿಯವರು ಇವಾಗ ಜನರ ಮುಂದೆ ಬಂದು ತಾನು ಭ್ರಷ್ಟ ಅಲ್ಲ ಅಂತ ಒಪ್ಕೊಳ್ಳೋ ಧೈರ್ಯ ಇದೆಯಾ? ಬಹುಶಃ ಜನರಿಗೂ ಗೊತ್ತಿದ್ದು ನಡೀತಾ ಇದ್ದಂಥ ಅತಿ ದೊಡ್ಡ ಹಗರಣ ಅಂದರೆ ಅದೇ ಚುನಾವಣಾ ಬಾಂಡ್. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದಂತೆ SBI ತನ್ನ ಚುನಾವಣಾ ಬಾಂಡ್ನ ಲೀಸ್ಟನ್ನು ಚುನಾವಣಾ ಆಯೋಗಕ್ಕೆ ನೀಡಿದೆ. ಆದರೆ ಇದರಲ್ಲಿ ಮುಖ್ಯವಾಗಿ ಬೇಕಾದಂಥ ಸೀರಿಯಲ್ ನಂಬರ್ಗಳೇ ಇಲ್ಲ. ಅಂದರೆ ಅದರಿಂದ ಈ ಸೀರಿಯಲ್ ನಂಬರ್ ಇದ್ದಿದ್ದರೆ ಯಾವ ಕಂಪನಿ ಯಾವ ಪಕ್ಷಕ್ಕೆ ಎಷ್ಟು ಹಣ ಕೊಟ್ಟಿದೆ ಅನ್ನೋ ಡೀಟೇಲ್ ಕ್ಲಿಯರ್ ಆಗಿ ಸಿಗ್ತಾ ಇತ್ತು. ಅದಕ್ಕೆ ಬದಲಾಗಿ ಕೇವಲ ಒಂದು ಕಂಪನಿ ಎಷ್ಟು ಹಣವನ್ನು ನೀಡಿದೆ ಅನ್ನೋದನ್ನು ಅಷ್ಟೇ ಇದರಲ್ಲಿ ಇದೆ. ಮತ್ತೊಂದು ಕಡೆ ಒಂದು ಪಕ್ಷಕ್ಕೆ ಟೋಟಲ್ ಚುನಾವಣಾ ಬಾಂಡ್ನಿಂದ ಎಷ್ಟು ಹಣ ಬಂದಿದೆ ಅನ್ನೋ ಲಿಸ್ಟ್ ಇದೆ. ಆದರೆ ಇಲ್ಲಿ ಎಲ್ಲೂ ಕೂಡ ಯಾವ ಕಂಪನಿ ಯಾವ ಪಕ್ಷಕ್ಕೆ ಎಷ್ಟು ಹಣ ನೀಡಿದೆ ಅನ್ನೋ ಡೀಟೇಲ್ ಮಾತ್ರ ಮಿಸ್ಸಿಂಗ್. ಸೊ BJPಗೆ 6,000 ಕೋಟಿ ಬಂದಿದೆ ಅನ್ನೋದು ಮಾತ್ರ ಗೊತ್ತಾಗತ್ತೆ ಹೊರತು ಆ 6,000 ಕೋಟಿಯನ್ನು ಯಾವ್ಯಾವ ಕಂಪನಿಗಳು ಯಾರ್ಯಾರು ಕೊಟ್ಟಿದ್ದು ಅನ್ನೋದು ಮಾತ್ರ ಗೊತ್ತಾಗೋದಿಲ್ಲ. ಈ SBIಗೆ ಜನರಿಗೆ ಸತ್ಯ ಗೊತ್ತಾಗಬೇಕು ಅನ್ನೋದಕ್ಕಿಂತ ತನ್ನ ಮಾಲೀಕನ ಭ್ರಷ್ಟಾಚಾರ ಜನರಿಗೆ ಗೊತ್ತಾಗಬಾರ್ದು ಅನ್ನೋ ಇಂಟೆನ್ಷನ್ ಜಾಸ್ತಿನೇ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ 2018ರಿಂದ 2019ರ ತನಕದ ಡೇಟಾವನ್ನು ಚುನಾವಣಾ ಆಯೋಗಕ್ಕೆ ನೀಡೇ ಇಲ್ಲ. ಬದಲಾಗಿ 1 ಏಪ್ರಿಲ್ 2019ರಿಂದ 15 ಫೆಬ್ರವರಿ 2024ರ ತನಕದ ಡೇಟಾವನ್ನು ಮಾತ್ರ ನೀಡಿದೆ. ಈ ಅವಧಿಯಲ್ಲೇ 12,516 ಕೋಟಿ ರೂಪಾಯಿಗಳ ಬಾಂಡನ್ನು ಖರೀದಿಸಲಾಗಿದೆ. ಅದರಲ್ಲಿ 6,000 ಕೋಟಿ ಮೋದಿಜಿ ಪಾರ್ಟಿಗೆ ಸಿಕ್ಕಿದೆ. ದೇಣಿಗೆ ನೀಡಿದಂಥ ಕಂಪನಿಗಳಿಗೆ ಸರ್ಕಾರ ಮೊದಲು ದಾಳಿ ನಡೆಸುತ್ತೆ, ನಂತರ ಆ ಕಂಪನಿ ಕೂಡಲೇ ಬಾಂಡನ್ನು ಖರೀದಿ ಮಾಡಿ ಸರ್ಕಾರಕ್ಕೆ ದೇಣಿಗೆ ರೂಪದಲ್ಲಿ ಹಣವನ್ನು ನೀಡುತ್ತೆ. ಭಾರತದಲ್ಲಿ ಸುಮಾರು 16 ಲಕ್ಷ ರಿಜಿಸ್ಟರ್ಡ್ ಕಂಪನಿಗಳಿದೆ. ಆದರೆ ಎಲೆಕ್ಟರಲ್ ಬಾಂಡ್ ಖರೀದಿ ಮಾಡಿದ್ದು ಮಾತ್ರ ಕೇವಲ 1,300 ಕಂಪನಿಗಳು ಮಾತ್ರ. ಇನ್ನು ಫ್ಯೂಚರ್ ಗೇಮಿಂಗ್ ಅನ್ನುವಂಥ ಒಂದೇ ಒಂದು ಸಂಸ್ಥೆ 1,068 ಕೋಟಿ ರೂಪಾಯಿಗಳನ್ನು ದೇಣಿಗೆ ರೂಪದಲ್ಲಿ ನೀಡಿದೆ. ನಂತರ ಮೇಘಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ 966 ಕೋಟಿ ರೂಪಾಯಿ ನೀಡಿದೆ. ನಂತರ ಹಲ್ದಿಯಾ ಎನರ್ಜೀಸ್ 377 ಕೋಟಿ ರೂಪಾಯಿನ ನೀಡಿದೆ. ವೇದಾಂತ್ ಗ್ರೂಪ್ 376 ಕೋಟಿ, ವೆಸ್ಟರ್ನ್ UP ಪವರ್ ಟ್ರಾನ್ಸ್ಮಿಷನ್ 220 ಕೋಟಿ ರೂಪಾಯಿ, ಭಾರತೀಯ ಏರ್ಟೆಲ್ 198 ಕೋಟಿ ಮತ್ತು ಕೆವೆಂಟರ್ ಫುಡ್ ಪಾರ್ಕ್ 195 ಕೋಟಿ ರೂಪಾಯಿನ ನೀಡಿದೆ. ಇಲ್ಲಿ 16 ಲಕ್ಷ ಕಂಪನಿಗಳ ಪೈಕಿ ಬಾಂಡ್ ಖರೀದಿ ಮಾಡಿರುವಂಥ ಕಂಪನಿಗಳ ಸಂಖ್ಯೆ ಕೇವಲ 1,300. ಈ 1,300ರಲ್ಲಿ ದೊಡ್ಡ ದೊಡ್ಡ ಅಮೌಂಟನ್ನು ಕೊಡುವಂಥ ಕಂಪನಿಗಳು ಮಾತ್ರ 20-25. ನಮ್ಮ ಸರ್ಕಾರವನ್ನು ಕೇವಲ 20-50 ಕಂಪನಿಗಳಷ್ಟೇ ಆಳ್ತಾ ಇದೆ ಅನ್ನೋದು ಇದಕ್ಕೆ ಸಾಕ್ಷಿ. ಒಟ್ಟಿನಲ್ಲಿ ಅತಿ ಹೆಚ್ಚು ಭ್ರಷ್ಟ ಮತ್ತು ಶ್ರೀಮಂತ ಕಂಪನಿಗಳೇ ಇಲ್ಲಿ ಸರ್ಕಾರಕ್ಕೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯನ್ನು ನೀಡ್ತಾ ಬಂದಿದೆ. ಬಾಂಡ್ ಖರೀದಿ ಮಾಡದೆ ಎಷ್ಟೋ ಕಂಪನಿಗಳು ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಖನಿಜ ಉತ್ಪಾದನೆ ಆಗಿರ್ಬೋದು, ಫಾರ್ಮಾ ಕಂಪನಿಗಳಾಗಿರ್ಬೋದು, ಟೆಲಿಕಾಮ್ ಕಂಪನಿಗಳಾಗಿರ್ಬೋದು, ಡ್ರಗ್ಸ್ ಕಂಪನಿಗಳಾಗಿರ್ಬೋದು, ಇವೆಲ್ಲಕ್ಕೂ ಕೂಡ ಸರ್ಕಾರದ ಪರವಾನಿಗೆ ಪಡೆದು ನಡೆಯುವಂಥ ಕಂಪನಿಗಳು. ಇನ್ನು ಇಂಜಿನಿಯರಿಂಗ್ ಕಂಪನಿಗಳಿಗೆ ಸರ್ಕಾರದಿಂದ ಪ್ರಾಜೆಕ್ಟ್ಗಳು ಬೇಕೇ ಬೇಕು. ಹಾಗಾಗಿ ಸರ್ಕಾರಕ್ಕೆ ದೇಣಿಗೆ ನೀಡಿನೇ ಇವರು ತಮ್ಮ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಇನ್ನು ಚುನಾವಣಾ ಬಾಂಡ್ನ ಲೀಸ್ಟ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಎಲ್ಲ ಪಾರ್ಟಿಗಿಂತ ಜಾಸ್ತಿ ದೇಣಿಗೆ ಪಡೆದಿರೋದು BJP ಪಕ್ಷ 6,061 ಕೋಟಿ ರೂಪಾಯಿ. ನಂತರ TMC 1,610 ಕೋಟಿ ರೂಪಾಯಿ, INC 1,422 ಕೋಟಿ, BRS 1,215 ಕೋಟಿ, BJD 776 ಕೋಟಿ ರೂಪಾಯಿ ಹಣವನ್ನು ಪಡೆದಿದೆ. ಇಲ್ಲಿ ನಾವು ಆಡಳಿತ ಪಕ್ಷದ ಆಟವನ್ನು ಗಮನಿಸಬೇಕು. ಯಾರು ಹೆಚ್ಚು ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ ಅಂತ ನೋಡೋದಾದರೆ ಅದು ಫ್ಯೂಚರ್ ಗೇಮಿಂಗ್ ಕಂಪನಿ. ಈ ಕಂಪನಿಯ ಮೇಲೆ IT ರೈಡ್ ನಡೆದಿದೆ, ತನಿಖೆ ಕೂಡ ಆಗಿದೆ. ಆದ್ರಿಂದಾನೇ ನಂತರ ಈ ಕಂಪನಿ ಚುನಾವಣಾ ಬಾಂಡನ್ನು ಖರೀದಿ ಮಾಡಿ ಆ ಮೂಲಕ ಹಣವನ್ನು ಆಡಳಿತ ಪಕ್ಷಕ್ಕೆ ಕೊಡೋಕ್ಕೆ ಶುರು ಮಾಡಿದೆ. ಇದೆಲ್ಲ ಕೇವಲ ಮೋದಿ ಕೈಯಲ್ಲಿರುವಂಥ ಟೆಕ್ನಿಕ್ಗಳು. ಇನ್ನು ಈ ಬಗ್ಗೆ ಕಾಂಗ್ರೆಸ್ ಪಾರ್ಟಿಯ ಜೈರಾಮ್ ರಮೇಶ್ ಅವರು ಮಾತಾಡಿದ್ದಾರೆ, ಒಂದು ಸಲ ಕೇಳಿ. ಎಲೆಕ್ಟ್ರಲ್ ಬಾಂಡ್ಸ್ ಇದು ಆಪ್ಕೋ ಭಿ ಫಾಯ್ದಾ ಹುವಾ, BJP ಕೋ 6,000 ಕರೋಡ್ ರೂಪಾಯಿ ಮಿಲಾ ಔರ್ ಆಪ್ಕೋ 1,400 ಕರೋಡ್ ರೂಪಾಯಿ ಮಿಲಾ. ಯೇ ಬಾತ್ ಸಹಿ ಹೈ, ಹಮ್ ಇನ್ಕೋ ಇನ್ಕಾರ್ ನಹೀ ಕರ್ ಸಕ್ತೆ, ಹಮ್ ಪೀಚೆ ಭಾಗ್ ನಹೀ ಸಕ್ತೆ. ಪರ್ ಏಕ್ ಬಾತ್ ಮೇ ಆಪ್ಕೋ ಯಾದ್ ದಿಲಾ ದೂಂ, ED, CBI, ಇನ್ಕಮ್ ಟ್ಯಾಕ್ಸ್
हमारे हाथ में नहीं है। हम किसी को धमकी नहीं दे सकते, डरा नहीं सकते। और दूसरी बात, हम बड़े बड़े 10 साल से हम सत्ता में नहीं है। बड़े बड़े हाईवे प्रोजेक्ट, बड़े बड़े पावर प्रोजेक्ट, बड़े बड़े बंदरगाहों के प्रोजेक्ट, बड़े बड़े एयरपोर्ट हवाई अड्डों के प्रोजेक्ट हम नहीं दे रहे हैं, मोदी की सरकार दे रही है। तो हम इस स्थिति में नहीं है कि हम कॉन्ट्रैक्ट दे सके या कोई पब्लिक सेक्टर कंपनी को बेच सके या ईडी और सीबीआई का इस्तेमाल करके धमकी देकर उनसे हफ्ता वसूली कर सके। यही है बीजेपी और कांग्रेस के बीच में अंतर। उनको 6000 करोड़ रुपया मिला है, ये एक ही रास्ता है। कुछ नाम इस लिस्ट में नहीं है, वो अलग अलग तरीके से उन्होंने बीजेपी को चंदा दिया होगा, वो ही जानते होंगे। पर ये कहूंगा मैं कि चुनाव शुरू करने के पहले ही बीजेपी ने एक सर्जिकल स्ट्राइक किया है कांग्रेस के खिलाफ। 2019 में आपको याद होगा सर्जिकल स्ट्राइक, 2024 का सर्जिकल स्ट्राइक क्या है? खाताबंदी। बीजेपी हमारे खातों को उन्होंने ठंडे बक्से में डाल दिया है, हम हमारे बैंक अकाउंट ऑपरेट नहीं कर सकते और हमें आर्थिक रूप से अपंग बनाने की ಸಂಯಂತ್ರ ರಚಾಯಿ ಗಯಿ। ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಹೇಳ್ಬಹುದು ಚುನಾವಣಾ ಬಾಂಡ್ ಇಂದ ನಮ್ಮ ಪಕ್ಷಕ್ಕೂ ಲಾಭ ಆಗಿದೆ ಅಂತ। ಬಿಜೆಪಿಗೆ 6000 ಕೋಟಿ, ನಮ್ಗೆ 1400 ಕೋಟಿ ಸಿಕ್ಕಿದೆ, ನಿಜ, ನಾವು ಅದನ್ನ ತಿರಸ್ಕಾರ ಮಾಡೋದಿಲ್ಲ। ಆದ್ರೆ ಒಂದ್ ಮಾತನ್ನ ಹೇಳ್ತೀನಿ ಕೇಳಿ, ಇಡಿ, ಸಿಬಿಐ, ಐಟಿ ಯಾವುದೂ ಕೂಡ ನಮ್ಮ ಕೈಲಿ ಇಲ್ಲ, ನಾವು ಯಾರನ್ನು ಬೆದರಿಸೋಕೂ ಸಾಧ್ಯ ಇಲ್ಲ। ಮತ್ತು ಎರಡನೇದಾಗಿ, ನಾವು ಕಳೆದ 10 ವರ್ಷದಿಂದ ಅಧಿಕಾರದಲ್ಲೂ ಇಲ್ಲ। ದೊಡ್ಡ ದೊಡ್ಡ ಹೆದ್ದಾರಿ ಯೋಜನೆ, ವಿದ್ಯುತ್ ಯೋಜನೆ, ಬಂದರು ಯೋಜನೆ, ಏರ್ಪೋರ್ಟ್ಗಳನ್ನು ನಾವು ಕೊಡ್ತಾ ಇಲ್ಲ, ಮೋದಿ ಸರ್ಕಾರನೇ ಅದೆಲ್ಲ ನೀಡ್ತಾ ಇದೆ। ಸೊ ಇದೆಲ್ಲದರ ಕಾಂಟ್ರಾಕ್ಟ್ ಅವರಿಗೆ ಸಿಗ್ತಾ ಇರೋದು। ಈ ಇಡಿ ಐಟಿನ ಬಳಸ್ಕೊಂಡು ನಾವು ಅವರಿಗೆ ಹೆದರ್ಸೋಕ್ಕಾಗತ್ತೆ, ಆದರೆ ನಾವು ಅದನ್ನು ಮಾಡ್ತಾ ಇಲ್ಲ। ಆದರೆ ಬಿಜೆಪಿ ಹಾಗಲ್ಲ, ಹಾಗಾಗಿ ಅವರಿಗೆ 6000 ಕೋಟಿ ರೂಪಾಯಿ ದೇಣಿಗೆ ಬಂದಿದೆ। ಇನ್ನು ಕೆಲವು ಹೆಸರುಗಳು ಈ ಪಟ್ಟಿಯಲ್ಲಿ ಇಲ್ಲ, ಅವರು ಬೇರೆ ರೀತಿಯಲ್ಲಿ ಬಿಜೆಪಿಗೆ ದೇಣಿಗೆಯನ್ನು ನೀಡಿರಲೂಬಹುದು। ಈ ಚುನಾವಣಾ ಬಾಂಡ್ ಶುರು ಮಾಡೋದಕ್ಕಿಂತ ಮೊದಲು 2019 ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿತು। 2024 ಕೂಡ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಆದರೆ ಏನು, ಕಾಂಗ್ರೆಸ್ ಅಕೌಂಟ್ಗಳನ್ನು ಕ್ಲೋಸ್ ಮಾಡಿಸಿದ್ದು, ಬಿಜೆಪಿ ನಮ್ಮ ಅಕೌಂಟ್ಸ್ಗಳನ್ನು ಮುಚ್ಚಾಕಿದೆ, ಈಗ ನಮ್ಮ ಅಕೌಂಟನ್ನು ನಾವು ಆಪರೇಟ್ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ। ಇನ್ನು ಅನೇಕ ಕಂಪನಿಗಳ ಮೇಲೆ ಐಟಿ ರೈಡ್ ಆದ ನಂತರ ಕಂಪನಿಗಳು ಚುನಾವಣಾ ಬಾಂಡನ್ನು ಖರೀದಿ ಮಾಡಿರೋದು ಗೊತ್ತಾಗಿದೆ। ನಂತರ ಆ ಕಂಪನಿಗಳಿಗೆ ಸರ್ಕಾರಿ ಗುತ್ತಿಗೆ ಕೂಡ ಸಿಕ್ಕಿದೆ। ಎಲ್ಲರೂ ಮೋದಿಯವರಿಗೆ ಪ್ರಶ್ನೆ ಮಾಡೋದನ್ನು ಮರೆತಿದ್ದಾರೆ, ಅವರ ಮೇಲೆ ಬರುವಂಥ ಎಲ್ಲ ತಪ್ಪುಗಳನ್ನು ಮರೆಮಾಚೋಕ್ಕೆ ಅಂತಲೇ ಮೋದಿಯವರು ರಾಮ ಮಂದಿರ ಅನ್ನೋ ಜಪವನ್ನು ಮಾಡೋದು। ಇನ್ನು ಈತ ಬಿಜೆಪಿಗೆ ಅತಿ ಹೆಚ್ಚು ಹಣವನ್ನು ಕೊಟ್ಟಂತಹ ಸ್ಯಾಂಟಿಯಾಗೋ ಜಿ ಮಾರ್ಟಿನ್ ಅವರ ಬಗ್ಗೆ ನೋಡೋಣ। ಇತ್ತ ಬಿಜೆಪಿಗೆ ಅತಿ ಹೆಚ್ಚು ಹಣವನ್ನು ಕೊಟ್ಟಂತಹ ಸ್ಯಾಂಟಿಯಾಗೋ ಜಿ ಮಾರ್ಟಿನ್ ಅಂದರೆ ಆಗಲೇ ಹೇಳ್ದಲ್ವ ಫ್ಯೂಚರ್ ಗೇಮಿಂಗ್ ಕಂಪನಿ ಅವರ ಓನರ್, ಇವರು 1368 ಕೋಟಿ ರೂಪಾಯಿನ ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ। ಮಯನ್ಮಾರ್ನಿಂದ ಬಂದು ಕೊಯಮತ್ತೂರಿನಲ್ಲಿ ವಾಸವಿರುವಂತಹ ಈ ಮಾರ್ಟಿನ್ ಭಾರತಕ್ಕೆ ಬಂದ ಮೇಲೆ ಲಾಟ್ರಿ ಟಿಕೆಟ್ ಮಾರೋ ದಂಧೆಯನ್ನು ಶುರು ಮಾಡ್ತಾರೆ। ಬಡವರಿಗೆ ರಾತ್ರೋರಾತ್ರಿಯಲ್ಲಿ ಶ್ರೀಮಂತರಾಗುವಂಥ ಕನಸನ್ನು ಕಾಣಿಸಿ ದುಡ್ಡು ಮಾಡೋದು, ಇದೇ ಈತನ ಕೆಲಸ। 2019-2024 ಈತನ ಫ್ಯೂಚರ್ ಗೇಮಿಂಗ್ ಕಂಪನಿಯ ಮೇಲೆ ಐಟಿ ದಾಳಿ ಆಗತ್ತೆ। 2022 ಅಕ್ರಮ ಹಣ ವರ್ಗಾವಣೆ ಕೇಸ್ ಮೇಲೆ 409 ಕೋಟಿ ರೂಪಾಯಿ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕತ್ತೆ ಸರ್ಕಾರ। ಈ ಕೇಸ್ ಆದ 5 ದಿನದಲ್ಲಿ ಇದೇ ಕಂಪನಿ ಫ್ಯೂಚರ್ ಅಂಡ್ ಗೇಮಿಂಗ್ ಕಂಪನಿ 100 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡನ್ನು ಖರೀದಿ ಮಾಡುತ್ತೆ। ಕೊನೆಗೆ ಈತ 2019-2024 ಒಟ್ಟು 1368 ಕೋಟಿ ರೂಪಾಯಿಯನ್ನ ಚುನಾವಣಾ ಬಾಂಡ್ ಮೂಲಕ ಸರ್ಕಾರಕ್ಕೆ ದೇಣಿಗೆ ನೀಡಿದ್ದಾನೆ। ಚುನಾವಣಾ ಬಾಂಡ್ ಮೂಲಕ ಅತಿ ಹೆಚ್ಚು ಹಣವನ್ನ ಕೊಟ್ಟಂತ ಭಾರತದ 1 ಕಂಪನಿ ಅಂದ್ರೆ ಅದೇ ಫ್ಯೂಚರ್ ಗೇಮಿಂಗ್ ಕಂಪನಿ। ಇದೆಲ್ಲ ಆದ್ಮೇಲೆ ಬರೋ ಪ್ರಶ್ನೆ, ಇವನಿಗೆ 1368 ಕೋಟಿ ರೂಪಾಯಿ ಎಲ್ಲಿಂದ ಬಂತು ಅನ್ನೋದು। ಬಿಜೆಪಿ ಸರ್ಕಾರಕ್ಕೆ ಆತ ಹಣ ಕೊಟ್ಟಿದ್ದಾನಾ? ಈ ಎರಡೂ ಪ್ರಶ್ನೆಗಳಿಗೆ ಮೊದಲು ತನಿಖೆ ಆಗಬೇಕಾಗಿದೆ।
ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಇದೇ ಲಾಟರಿ ಮಾಲೀಕನನ್ನ ಭೇಟಿಯಾಗಿದ್ರು. ಏಪ್ರಿಲ್ 2, 2023 ಈ ಫೋಟೋವನ್ನ ತಮ್ಮ ಅಕೌಂಟ್ನಲ್ಲೂ ಕೂಡ ಶೇರ್ ಮಾಡಿಕೊಂಡಿದ್ರು. ಈ ಫೋಟೋಗೆ ಮಾರ್ಟಿನ್ ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ಧನ್ಯವಾದ ತಿಳಿಸಿ ಭಾರತದಲ್ಲಿ ಲಾಟರಿ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಬೇಕು, ಇದರಿಂದ 5 ಕೋಟಿ ಜನರಿಗೆ ಉದ್ಯೋಗ ಸಿಗತ್ತೆ, ಭಾರತ ಸರ್ಕಾರಕ್ಕೆ 1.25 ಕೋಟಿ ರೂಪಾಯಿಗಳಷ್ಟು GST ಬರುತ್ತೆ ಅಂತ ರೀಟ್ವೀಟ್ ಬೇರೆ ಮಾಡಿದ್ರು. ಇನ್ನು ಇದೇ ಸ್ಯಾಂಟಿಯಾಗೋ ಮಾರ್ಟಿನ್ ಮಗ ಚಾರ್ಲ್ಸ್ ಮಾರ್ಟಿನ್ BJP ಸೇರಿದ್ದಾರೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ 2015ರಲ್ಲೇ ವರದಿ ಮಾಡಿತ್ತು. ಈ ಅನೌನ್ಸ್ಮೆಂಟ್ ಆಗೋಕ್ಕಿಂತ ಮೊದಲು ಇದೇ ಚಾರ್ಲ್ಸ್ ಮಾರ್ಟಿನ್ BJP ಸೇರಬೇಕು ಅನ್ನೋ ಆಸೆಯನ್ನು ಹೇಳ್ಕೊಂಡಿದ್ದ ಕೂಡ. 2014ರಲ್ಲಿ ಸ್ಯಾಂಟಿಯಾಗೋ ಮಾರ್ಟಿನ್ 8 ತಿಂಗಳ ಕಾಲ ಜೈಲಿನಲ್ಲಿದ್ದ. ಆ ಜೈಲಿನಲ್ಲಿದ್ದಾಗ ಆತನ ಪತ್ನಿ ಕೊಯಮತ್ತೂರಿನ ಒಂದು BJP ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಸ್ಟೇಜ್ ಶೇರ್ ಮಾಡಿದಂಥ ಫೋಟೋವನ್ನು ಹಂಚಿಕೊಂಡಿದ್ರು. ಎಲ್ಲ ಭ್ರಷ್ಟರನ್ನ ಸೇರಿಸಿ ಮೋದಿ ಡೈಲಾಗ್ ಹೊಡಿತಾರೆ, ಏನಂತ, ನಾ ಖಾವುಂಗಾ ನಾ ಖಾನೆ ದೂಂಗಾ ಅಂತ. ನಮ್ಮೂರಲ್ಲಿ ಒಂದು ಮಾತಿದೆ, ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ. ಇನ್ನು ಇದೇ ಕಾರ್ಯಕ್ರಮದಲ್ಲಿ BJP ವಕ್ತಾರ ಒಂದು ಮಾತನ್ನು ಹೇಳ್ತಾರೆ. ಚಾರ್ಲ್ಸ್ ಅವರ ತಂದೆ ಒಂದು ಆರೋಪವನ್ನು ಹೊತ್ತಿದ್ದಾರೆ, ಅಂದರೆ ಇದೇ ಚಾರ್ಲ್ಸ್ ಅವರ ಅಪ್ಪ ಮಾರ್ಟಿನ್ ಅವರು ಒಂದು ಆರೋಪವನ್ನು ಹೊತ್ತಿದ್ದಾರೆ. ಅವರು ತುಂಬ ಒಳ್ಳೆ ವ್ಯಕ್ತಿ, ನಮ್ಮ ಸರ್ಕಾರಕ್ಕೆ ಮತ್ತು ಮೋದಿಜಿಗೆ ಅವರು ಗೌರವವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದಿಷ್ಟೇ ಅಲ್ಲ, ಇನ್ನು ಕೇರಳದ ಮಾಜಿ ಹಣಕಾಸು ಸಚಿವ ಥಾಮಸ್ ಐಸಾಕ್ ಅವರು ಒಂದು ಟ್ವೀಟ್ ಮಾಡಿದರು. ಮಾರ್ಟಿನ್ ಅವರ ಲಾಟರಿ ಮತ್ತು ಫ್ಯೂಚರ್ ಗೇಮಿಂಗ್ ಕಂಪನಿ BJP ಗೆ 1368 ಕೋಟಿ ರೂಪಾಯಿನ ಕೊಟ್ಟಿದೆ. ಈ ಕಂಪನಿ ನನ್ನ ವಿರುದ್ಧ ಸಿಕ್ಕಿಂನಲ್ಲಿ 2 ಮಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕಲಾಗಿದೆ. ಈ ದೇಣಿಗೆ ಹಣ ಭಾರತದಲ್ಲಿನ ಲಾಟರಿ ಟಿಕೆಟ್ನ GST ಸಂಬಂಧ ಪಡುತ್ತಾ ಅಂತ ಬರೆದಿದ್ದಾರೆ. ವೀಕ್ಷಕರೇ, ಇಲ್ಲಿ ಮಾರ್ಟಿನ್ ಕತೆ ಚಿತ್ರ ವಿಚಿತ್ರ ಅಂತಾನೆ ಹೇಳ್ಬೋದು. ಮಾರ್ಟಿನ್ ಮಗ ಚಾರ್ಲ್ಸ್ ಮಾರ್ಟಿನ್ 2015ರಲ್ಲಿ BJP ಸೇರಿದ್ದಾರೆ. ಅಕ್ಟೋಬರ್ 2023 ತನಕನೂ ಕೂಡ ಈ ಕಂಪನಿಯ ಮೇಲೆ ED ದಾಳಿ ನಡೀತಾನೆ ಇದೆ. ಅಷ್ಟೇ ಅಲ್ಲ, 2023 ಮೇನಲ್ಲಿ 457 ಕೋಟಿ ರೂಪಾಯಿ ಆಸ್ತಿಯನ್ನು ED ತನ್ನ ವಶಕ್ಕೆ ಪಡಿಸ್ಕೊಂಡಿದೆ. ಜನವರಿಯಲ್ಲಿ ಈ ಕಂಪನಿ ಬಾಂಡನ್ನು ಖರೀದಿ ಮಾಡುತ್ತೆ. ಕಂಪನಿಗೆ ಯಾವಾಗ ED ದಾಳಿ ಹೆಚ್ಚಾಗುತ್ತೋ ಆಗೆಲ್ಲ ಚುನಾವಣಾ ಬಾಂಡನ್ನು ಖರೀದಿ ಮಾಡಿದೆ. ಅಕ್ಟೋಬರ್ 2023 ಜನವರಿ 2024 ತನಕ ಒಟ್ಟು 13 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡನ್ನು ಇದು ಖರೀದಿ ಮಾಡಿದೆ. ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಚಾರ್ಟ್ ಕಾಣಿಸ್ತಾ ಇರ್ಬೋದು. ಇದರಲ್ಲಿ ಫ್ಯೂಚರ್ ಅಂಡ್ ಗೇಮಿಂಗ್ ಕಂಪನಿ ಯಾವ ವರ್ಷ ಎಷ್ಟು ಹಣವನ್ನು ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಅಕ್ಟೋಬರ್ 2020 150 ಕೋಟಿ, 2021 3 ಬಾರಿ, ಅಂದರೆ ಒಂದ್ಸಲ 109 ಕೋಟಿ, ಆಮೇಲೆ 30 ಕೋಟಿ, ಮತ್ತೆ 195 ಕೋಟಿ ರೂಪಾಯಿ, ಅಂದರೆ ಒಂದೇ ವರ್ಷದಲ್ಲಿ 334 ಕೋಟಿ ರೂಪಾಯಿ ಹಣವನ್ನು ನೀಡಿದೆ. ಇನ್ನು 2022 210 ಕೋಟಿ ರೂಪಾಯಿ, 3 ತಿಂಗಳಾದ್ಮೇಲೆ ಏಪ್ರಿಲ್ನಲ್ಲಿ 100 ಕೋಟಿ ರೂಪಾಯಿ, ನಂತರ ಜುಲೈನಲ್ಲಿ 75 ಕೋಟಿ, ಅಕ್ಟೋಬರ್ನಲ್ಲಿ 105 ಕೋಟಿ ರೂಪಾಯಿ, ಕೊನೆಗೆ ಡಿಸೆಂಬರ್ನಲ್ಲಿ 10 ಕೋಟಿ ರೂಪಾಯಿ, ಅಂದರೆ 2022 ಒಟ್ಟು 500 ಕೋಟಿ ರೂಪಾಯಿಯನ್ನು ನೀಡಿದೆ. ಇನ್ನು 2022 UP, ಉತ್ತರಾಖಂಡ್, ಪಂಜಾಬ್, ಹಿಮಾಚಲ ಪ್ರದೇಶ ಮತ್ತು ಗುಜರಾತ್ನಲ್ಲಿ ಎಲೆಕ್ಷನ್ ನಡೆದಿದೆ. ಇಷ್ಟೆಲ್ಲ ಹಣ ಯಾವ ಪಾರ್ಟಿಗೆ ಈ ಕಂಪ್ನಿ ಕೊಟ್ಟಿದೆ ಮತ್ತು ಇಷ್ಟೆಲ್ಲ ಹಣ ಈ ಕಂಪನಿಗೆ ಎಲ್ಲಿಂದ ಬಂದಿದೆ ಅನ್ನೋ ಪ್ರಶ್ನೆ ಈಗ ನಮಗಿರೋದು. ಇವಾಗಲೂ ನಿಮಗೆ ಮೋದಿ ಸರ್ಕಾರ ಚುನಾವಣಾ ಬಾಂಡ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆಯಾ, ಅಥವಾ ಇದೊಂದು ಹಗರಣ ಅಂತ ಅನ್ಸೋದೇ ಇಲ್ವಾ? ನೀವೇ ಹೇಳಿ. ಇನ್ನು 2021 ಡಿಸೆಂಬರ್ನಲ್ಲಿ BJP ಇದೇ ಮಾರ್ಟಿನ್ 100 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಈ ವಿಷಯ ಎಲ್ಲ ಮೀಡಿಯಾಗಳು ಸಹ ಕವರ್ ಮಾಡಿದ್ರು. ತಮಿಳುನಾಡು ಕಾಂಗ್ರೆಸ್ನ ಕಮಿಟಿಯ ಅಧ್ಯಕ್ಷ KS ಅಳಗಿರಿ ಅವರು ವಿಧಾನಸಭಾ ಚುನಾವಣೆಗೂ ಮೊದಲು ಮಾರ್ಟಿನ್ BJP 100 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ, ಇದು CBI ತನಿಖೆ ಆಗಬೇಕು ಅಂತ ಟ್ವೀಟ್ ಮಾಡಿದರು. ಇನ್ನೊಂದು ಟ್ವೀಟ್ನಲ್ಲಿ 30 ಏಪ್ರಿಲ್ 2019 ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸತತ 4 ದಿನಗಳ ಕಾಲ ಮಾರ್ಟಿನ್ ಅವರ ಮನೆ ಮೇಲೆ ದಾಳಿ ನಡೆಸಿ 6 ಕೋಟಿ ರೂಪಾಯಿ ಮೌಲ್ಯದ ನಗದು, 24 ಕೋಟಿ ಮೌಲ್ಯದ ವಜ್ರ ಮತ್ತು ಚಿನ್ನವನ್ನು ವಶಪಡಿಸಿಕೊಂಡಿತ್ತು ಅಂತ ಹೇಳಿದ್ದಾರೆ. ಹಾಗೆ ಮತ್ತೊಂದು ಟ್ವೀಟ್ನಲ್ಲಿ CBI ಮಾರ್ಟಿನ್ ಮೇಲೆ ಒಟ್ಟು 30 ಕೇಸ್ಗಳನ್ನು ಹಾಕಿದೆ, ಮಾರ್ಟಿನ್ ಸಿಕ್ಕಿಂ ಸರ್ಕಾರಕ್ಕೆ 4.5 ಸಾವಿರ ಕೋಟಿ ರೂಪಾಯಿ ಮೋಸ ಮಾಡಿದನನ್ನೋ ಆರೋಪ ಕೂಡ ಇದೆ. 2011ರಲ್ಲಿ ಮಾರ್ಟಿನ್ ಭೂ ವಂಚನೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಅಂತ ಕೂಡ ಟ್ವೀಟ್ ಮಾಡಿದರು. ಇಂತಹ ಒಬ್ಬ ವ್ಯಕ್ತಿಯ ಬಳಿ ಮೋದಿ ಸರ್ಕಾರ ದೇಣಿಗೆ ರೂಪದಲ್ಲಿ ಹಣವನ್ನು ಪಡ್ಕೊಳ್ತಾ ಇದೆ ಅಂತಂದರೆ ಮೋದಿ ಆ ವ್ಯಕ್ತಿಗೆ ಯಾವ ರೀತಿ ಸಹಾಯ ಮಾಡಿದರೆ ಅನ್ನೋದರ ತನಿಖೆ ಕೂಡ ಆಗಲೇಬೇಕಾಗಿದೆ. 1368 ಕೋಟಿ ರೂಪಾಯಿನ ರಾಜಕೀಯ ಪಕ್ಷಕ್ಕೆ ಕೊಟ್ಟು ರಾಜಕೀಯ ಪಕ್ಷದಿಂದ ಮಾರ್ಟಿನ್ ಯಾವ ರೀತಿ ಲಾಭ ಪಡೆದಿದ್ದಾನೆ ಅನ್ನೋ ವಿಷಯ ನಮಗೆ ಗೊತ್ತಾಗಬೇಕು ಅಂತಂದರೆ 1368 ಕೋಟಿ ರೂಪಾಯಿ ಯಾವ ಪಾರ್ಟಿಗೆ ಮಾರ್ಟಿನ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಮೊದಲೇ ಕನ್ಫರ್ಮ್ ಆಗಬೇಕು. ಆದರೆ SBI ತನ್ನ ರಿಪೋರ್ಟ್ನಲ್ಲಿ ಆ ಸೀರಿಯಲ್ ನಂಬರನ್ನೇ ಮೆನ್ಷನ್ ಮಾಡಿಲ್ಲ. ಇನ್ನು
ಸುಮಾರು 7.5 ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿರುವಂತಹ ಹೈದರಾಬಾದ್ನ ಹೆಟ್ರೋ ಅನ್ನೋ ಫಾರ್ಮಾ ಕಂಪನಿಯ ಮೇಲೂ ಕೂಡ ಐಟಿ ರೇಡ್ ಆಗುತ್ತೆ. ಈ ಕಂಪನಿಯಿಂದ 142 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ವಶಪಡಿಸಿಕೊಳ್ಳುತ್ತೆ. ರೈಡ್ ಆದ್ಮೇಲೆ ಈ ಕಂಪನಿ ಎಲೆಕ್ಟ್ರಾಲ್ ಬಾಂಡ್ ಅನ್ನ ಖರೀದಿ ಮಾಡುತ್ತೆ. ನಂತರ ಕೋವಿಡ್ ಟೈಮ್ನಲ್ಲಿ ವ್ಯಾಕ್ಸಿನ್ ರೆಡಿ ಮಾಡೋ ಕಾಂಟ್ರಾಕ್ಟ್ ಅನ್ನ ಇದೇ ಕಂಪನಿಗೆ ಸರ್ಕಾರ ನೀಡುತ್ತೆ. ಏಪ್ರಿಲ್ 2022ರಲ್ಲಿ 40 ಕೋಟಿ, ಜುಲೈ 2023ರಲ್ಲಿ 10 ಕೋಟಿ ಮತ್ತು ಅಕ್ಟೋಬರ್ನಲ್ಲಿ ಅದೇ ವರ್ಷ 10 ಕೋಟಿ, ಒಟ್ಟು 60 ಕೋಟಿ ರೂಪಾಯಿಯನ್ನ ಈ ಕಂಪನಿ ಸರ್ಕಾರಕ್ಕೆ ದೇಣಿಗೆಯಾಗಿ ನೀಡಿದೆ. ಅವ್ಯವಹಾರವನ್ನ ಕಂಡಿಡಿಬೇಕು ಅಂತ ರೈಡ್ಗಳು ನಡೆಯುತ್ತಾ, ಅಥವಾ ಕಂಪನಿಗಳು ಚುನಾವಣಾ ಬಾಂಡ್ ಅನ್ನ ಖರೀದಿ ಮಾಡಲಿ ಅನ್ನೋ ಉದ್ದೇಶದಿಂದ ಆ ಕಂಪನಿಗಳ ಮೇಲೆ ರೈಡ್ಗಳು ನಡೀತಾ ಇದೆಯಾ ಅನ್ನೋ ಪ್ರಶ್ನೆಗೆ ನಮ್ಮ ಮೋದಿನೇ ಉತ್ತರ ಕೊಡಬೇಕು. ವೀಕ್ಷಕರೇ, ನಾವಿಲ್ಲಿ ಯಾವುದೋ ಒಂದು ಪಕ್ಷ ಒಳ್ಳೆ ಕೆಲಸ ಮಾಡಿದೆ ಅಂದರೆ ಅದನ್ನು ಹೊಗಳಿ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಜನರಿಗೆ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶಕ್ಕೇನೆ ಅವರನ್ನು ನಾವು ಸೆಲೆಕ್ಟ್ ಮಾಡಿ ಕಳಿಸಿರೋದು. ಆದರೆ ಜನರಿಗೆ ಮೋಸ ಆಗ್ತಾ ಇದೆ, ಜನನಾಯಕರು ಸರಿದಾರಿಯಲ್ಲಿ ಹೋಗ್ತಾ ಇಲ್ಲ ಅಂದಾಗ ಮಾತ್ರ ನಾವು ಧ್ವನಿ ಎತ್ತಲೇಬೇಕಾಗತ್ತೆ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.